ಅದರ ಬಗ್ಗೆ ಸ್ಪಷ್ಟವಾದಂತಹ ತನಿಖೆ ಆಗುವಂತದ್ದು ಅವಶ್ಯಕತೆ ಇದೆ. ಯಾವ ಕಾರಣಕ್ಕಾಯ್ತು, ಏನು ಉದ್ದೇಶ ಏನು, ಯಾಕಂತ ಹೇಳಿದ್ರೆ ಹಿಂದೆ ನಾವೆಲ್ಲ ನೋಡಿದೀವಿ ಈ ತರ ಅನೇಕ ಘಟನೆಗಳು. ಒಂದೊಂದ್ಸಲ BBMPಯಲ್ಲಿ ಸುಟ್ಟಾಕುವಂತ ಕೆಲಸ ಮಾಡುವಂಥದ್ದು, ಡಾಕ್ಯುಮೆಂಟ್ಸ್ ಗಳೆಲ್ಲ ತೆಗೆದಾಕುವಂತ ಮಾಡುವಂಥದ್ದು ಇದೆಲ್ಲ ಕೂಡ ನಡೆದಿರುವಂತಹದ್ದು. ಅದರಿಂದ ಸ್ಪಷ್ಟ ತನಿಖೆ ಆಗಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ BBMPಯಲ್ಲಿ ಇವತ್ತು ಅದನ್ನ ಒಂದು ವ್ಯವಸ್ಥೆ ಸರಿಪಡಿಸತಕ್ಕಂಥದ್ದಕ್ಕೆ ಇವತ್ತು ಪ್ರಯತ್ನಗಳನ್ನು ನಮ್ಮ DCM ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾರದರ್ಶಕತೆ ತರಬೇಕು, ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಮತ್ತು ಗುಣಮಟ್ಟದ ಕಾಮಗಾರಿಗಳಾಗಬೇಕು ಮತ್ತು ಯಾರು ತಪ್ಪು ಮಾಡಿದರೆ ಹಿಂದೆ ಎಲ್ಲ ಅದರ ಬಗ್ಗೆನೂ ಕೂಡ ಸ್ಪಷ್ಟವಾದಂಥ ಒಂದು ವಿಷಯ ಗೊತ್ತಾಗಬೇಕು ಅಂತ ಹೇಳಿ ಈಗ ಎಲ್ಲ ಅವರು ಕ್ರಮ ತಗೊಳ್ತಾ ಇದ್ದಾರೆ. ಅದರಿಂದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದಾರೆ. ಖಂಡಿತವಾಗಿಯೂ ಈ ವಿಚಾರದಲ್ಲೂ ಕೂಡ ಏನಾದರೂ ಉದ್ದೇಶಪೂರ್ವಕವಾಗಿ ಅಥವಾ ಯಾವುದಾದ್ರೂ ಒಂದು ದುರುದ್ದೇಶದಿಂದ ಇಂಥ ಒಂದು ಘಟನೆ ಆಗಿದೆ ಅಂತ ಏನು ಸಮಸ್ಯೆಗಳಿದೆ ಅದು ಒಂದು ತನಿಖೆ ಮುಖಾಂತರ ಗೊತ್ತಾಗಬೇಕು. ತನಿಖೆ ವಹಿಸಿದ್ದಾರೆ, ಅದರದ್ದು ಜಟಾಪಟಿ ನಡೀತಾ ಇದೆ ಗುತ್ತಿಗೆದಾರರ ನಡುವೆ, ಅದರ ನಡುವೆ ಈಗ ದಾಖಲೆಗಳನ್ನ ಸ್ಯಾಂಪಲ್ ಕಳಿಸಿದಂತದ್ದು ಕೂಡ ಅಲ್ಲಿ ನಾಶ ಆಗಿದೆ ಅಂತ ಮಾಹಿತಿ ಇದೆ. ನೋಡಿದ್ರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನೋಡಿ, ನಾನು ಏನು ಹೇಳಕ್ ಹೋಗೋದಿಲ್ಲ. ಆದರೆ ತನಿಖೆ ಆಗಬೇಕು ಮತ್ತು ಇದರ ಹಿನ್ನೆಲೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು. ಆದ್ದರಿಂದ ಅದಕ್ಕೆ ತನಿಖೆ ಒಂದು ಒಳ್ಳೆಯ ತನಿಖೆ ಆಗ್ತಕ್ಕಂಥದ್ದು ಬಹಳ ಅತ್ಯಗತ್ಯ. ಅದು ಇವತ್ತು ಮಾಡಿಸ್ತಾ ಇದ್ದಾರೆ ಸರ್ಕಾರ. BJPಯವರು 15% ಕಮಿಷನ್ ಅನ್ನುವಂತ ಆರೋಪವನ್ನು ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಇನ್ನೇನು ಹೇಳಕ್ಕಾಗಲ್ಲ. ಇವತ್ತು ಎಲ್ಲ ಕಡೆ ಟೈಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಏನೇನು ಹಿಂದೆ ಆಗಿರುವಂತ ತಪ್ಪುಗಳೆಲ್ಲ ಅದೇನು ಅಂತ ಪತ್ತೆ ಹಚ್ಚು. ಯಾಕಂದ್ರೆ ಅದು 40% ಕಮಿಷನ್ ಸರ್ಕಾರದ ನಾವು ಹೇಳಿರೋದು, ಅದಕ್ಕಿಂತ ಜಾಸ್ತಿನೇ ಇತ್ತು. ಅದರಿಂದ ಏನಾಗಿದೆ, ಯಾವ ಥರ ಕೆಲಸ ಆಗಿದೆ, ಕೆಲಸಗಳಾಗಿದೆಯಾ ಇಲ್ವಾ, ಸುಮ್ಮನೆ ಹೆಸರು ತೋರಿಸೋದು ಬಟ್ ಕೆಲಸನೇ ಮಾಡದೇ ಇರುವಂಥದ್ದು, ಇದೆಲ್ಲ ಕೂಡ ಅನೇಕ ಮಾಹಿತಿಗಳಿದೆ. ಆ ಕಾರಣದಿಂದನೇ ಇವತ್ತು ಶಿವಕುಮಾರ್ ಅವರು ಇವತ್ತು ಈ ಥರ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು ಇದರಲ್ಲಿ BBMP ವ್ಯವಸ್ಥೆ ಸರಿಪಡಿಸ್ಕೋಬೇಕು. ಸುಮ್ಮನೆ ನಾವು ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡಬೇಕು, ಕರೆಕ್ಟ್. ಅದು ಅದ್ರ ಬಗ್ಗೆ ಎರಡು ಮಾತು, ಯಾರು ಕೆಲಸ ಮಾಡಿದರೆ ಅವ್ರಿಗೆ ಹಣ ಸಂದಾಯ ಆಗಬೇಕು, ಅದು ಯಾರು ಕೆಲಸನೇ ಮಾಡಿಲ್ಲ ಅವ್ರಿಗೆ ಯಾಕೆ ಸಂದಾಯ ಆಗಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಲ್ಲ, ಅದು ನೋಡಬೇಕಲ್ಲ. ಅದರಿಂದನೇ ಇದು ಮಾಡ್ತಾ ಇದ್ದಾರೆ. ಮತ್ತು BBMPನ ಸರಿಪಡಿಸುವಂಥದ್ದು ಭಾಳ ಮುಖ್ಯ ಇದೆ. ಇವತ್ತು ಇದೇ ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋದರೆ ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲ್ಲ. ಅದನ್ನು ಸರಿಪಡಿಸದೆ ಹೋದರೆ ನಾವು ಈ ವ್ಯವಸ್ಥೆಯನ್ನು ಮತ್ತು ಮುಂದೆ ನಾವು ಹೇಗೆ ಸುಧಾರಣೆ ಮಾಡೋಕ್ಕೆ ಸಾಧ್ಯ. ಇವತ್ತು ಇದರಲ್ಲಿ ಹೇಳ್ತಾರೆ 2 ವರ್ಷದ ನಂತರ ಬಿಲ್ ಬರ್ತದೆ ಅಂತ. ಸೊ ಯಾರು ಮತ್ತೆ ಕಾಮಗಾರಿ ಮಾಡೋಕ್ಕಾಗ್ತದೆ ಒಬ್ಬ ಕಾಂಟ್ರಾಕ್ಟರು, ಅವ್ನು ಮೊದಲೇ ಗೊತ್ತು ಈ ಕೆಲಸ ಮಾಡಿದೆ ಇನ್ನು ಬಿಲ್ ಬರೋದು 2 ವರ್ಷ 3 ವರ್ಷದ ನಂತರ. ಮತ್ತೆ ಹೆಂಗೆ ಕೆಲಸ ಮಾಡ್ತೇನೆ ನಾನು, ಯಾಕೆ ಆ ಥರ ನಾವು ಕೆಲಸಗಳು ಮಾಡಿಸ್ಬೇಕು. ದುಡ್ಡಿದ್ದರೆ ಕೆಲಸ ಮಾಡಬೇಕಪ್ಪ, ದುಡ್ಡೇ ಇಲ್ಲದೇ ಕೆಲಸ ಮಾಡಿಸ್ತಾ ಹೋದರೆ ಅದೇ ಆಗ್ತಾ ಇರೋದಿದು. ಸೊ ಇದನ್ನು ಸರಿಪಡಿಸೋದಕ್ಕೆ ಎಲ್ಲರೂ ಒಂದು ಸರ್ವ ಪ್ರಯತ್ನ ಮಾಡಬೇಕಾಗ್ತದೆ. ಹಿಂದೆ BBMPನ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಪ್ರಯತ್ನಗಳು ನಡೆದಿತ್ತು, ಆದರೆ ಇದಕ್ಕೆಲ್ಲ ಮತ್ತೆ ಎಲ್ಲ ಅದು ಕೆಟ್ಟೋಗಿದೆ. ಅದನ್ನು ಮತ್ತೆ ಸರಿಪಡಿಸ್ತಕ್ಕ ಅಕೌಂಟಿಂಗ್ ಸರಿಯಾಗಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಜನರಿಗೆ ಮಾಹಿತಿ ಸಿಗಬೇಕು, ಯಾರು ಕೆಲಸ, ಯಾರು ಕಾಂಟ್ರಾಕ್ಟರ್, ಏನು ಮಾಡಿದ್ದಾರೆ, ಒಂದು ರೋಡ್ ಇದಿರಬೇಕೇನು, ರೋಡ್ ಹಿಸ್ಟ್ರಿ ಇರಬೇಕು, ಒಂದೇ ರೋಡ್ನ 20 ಸಲ ಅದನ್ನೇ ಮಾಡೋದು ಈ ಥರ ಎಲ್ಲ ಆಗಬಾರ್ದು. ಸೊ ಇದಕ್ಕೆಲ್ಲ ಒಂದು ವೈಜ್ಞಾನಿಕವಾದಂಥ ಒಂದು ಪ್ರಯತ್ನ BBMPಯಲ್ಲಿ ಆಗಬೇಕಾಗ್ತದೆ. ಖಂಡಿತ ನಾವೆಲ್ಲ ಇವತ್ತು ನಮ್ಮ DCM ಅವರು ನಾವೆಲ್ಲರೂ ಕೂಡ ಸೇರಿ ಅದು ಮಾಡೋದಕ್ಕೇನೆ ನಮ್ಮ ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ಸರ್, ಕೆಲವು ಕಡೆ ಕೆಲಸಗಳೇ ಆಗಿಲ್ಲ, ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ, ಅದಕ್ಕೆ ಅದೇ ಹೇಳ್ತಾ ಇರೋದಲ್ಲ, ಅದಕ್ಕೋಸ್ಕರ ಈಗ ಸಮಿತಿ ಮಾಡಿದ್ದಾರೆ, ಅವರಿಗೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾರು ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಈ ಸಣ್ಣ ಪುಟ್ಟ ವೈಲೇಷನ್ಸ್ ಆಗಿದ್ದರೆ ಅದೊಂದು ಕಡೆ, ಯಾವುದೋ ಒಂದು ವೈಲೇಷನ್ ಆಗಿರ್ತದೆ ಅಥವಾ ಸಣ್ಣ ಈ ರೋಡ್ ಬದಲು ಪಕ್ಕದ ರೋಡ್ ಮಾಡಿರ್ತಾರೆ, ಅದು ಓಕೆ. ಯಾಕಂದರೆ ಡಿಪೆಂಡಿಂಗ್ ಕೆಲಸ ಆಗೋ ಟೈಮಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತದೆ, ಆದರೆ ಕೆಲಸ ಆಗಿರಬೇಕು. ಕೆಲಸ ಆಗದೇ ಬಿಲ್ ತೊಗೊಳ್ತಕ್ಕಂಥದ್ದು ಅಥವಾ 20% ಮಾಡ್ಬೋದು, 80% 100% ಬಿಲ್ ತೊಗೊಂಡ್ರೆ ಆ ಥರ ಆಗಬಾರ್ದು. ನಿನ್ನೆ KPC ವಕ್ತಾರೊಬ್ಬರು ಮಾತನಾಡ್ತಾ ಹೇಳ್ತಾರೆ, ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಆಗಿದೆ. ಎಲ್ಲೇ ಇರಲಿ, ಇದು ಎಲ್ಲೇ ಆಗಿರಲಿ, ಏನೇ ಆಗಿರಲಿ, ಅದನ್ನು ನಾವು ವಿಚಾರಿಸಿ ಚೆಕಪ್ ಮಾಡಿ, ಈಗ ನನ್ನ ಕ್ಷೇತ್ರದಲ್ಲಿ ಆಗಿದ್ರೆ ಅದನ್ನು ವಿಚಾರಣೆ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆ ಥರ ನಾವೇನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇದು ಸಿಸ್ಟಮ್ ಸರಿ ಹೋಗಬೇಕು. ಸಿಸ್ಟಮ್ ಸರಿ ಮಾಡದೇ ನಾವು ಕೇವಲ BJP ಕಾಂಗ್ರೆಸ್ಸು JDS ಅಂತಲ್ಲ, ಇದು ಬೆಂಗಳೂರು ಅಲ್ವಾ. ಸೊ ಸಿಸ್ಟಮ್ ಸರಿ ಮಾಡದೆ ಹೋದರೆ ಮುಂದೆ ಏನು, ಇದೇ ವ್ಯವಸ್ಥೆಯೆಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಇದರ ಕೊನೆಯಲ್ಲಿ ಏನು ಉಪಯೋಗ? ಈಗ ಆಯಿತು, ಅವ್ರು ಮಾಡಿದ್ರು, ಈಗ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಏನು ಮತ್ತೆ ಏನು ಪ್ರಯೋಜನ? ಅದಾಗಬಾರ್ದು.